ಪ್ರಾಥಮಿಕ ಶಿಕ್ಷಣದಲ್ಲಿ ಮಾರ್ಗದರ್ಶನ ನೀಡುವ ಅಗತ್ಯವಿದೆ ಎಂದು ಕಲಬುರಗಿ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತ ಡಾಕ್ಟರ್ ಆಕಾಶ್ ಹೇಳಿದರು. ಅವರು ನಗರದ ಕೃಷಿ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಸಹಯೋಗದಲ್ಲಿ ಆಯೋಜಿಸಿದ ರಾಯಚೂರು ಜಿಲ್ಲೆಗೆ ನೇಮಕವಾದ ನೂತನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಗ್ರಹ ಉದ್ಘಾಟಿಸಿ ಮಾತನಾಡಿದರು. ನೂತನವಾಗಿ ಆಯ್ಕೆಯಾದ ಶಿಕ್ಷಕರು 6ನೇ ತರಗತಿಯಿಂದ 8ನೇ ತರಗತಿಗೆ ಬೋಧಿಸಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಂದಿನ ದಿಕ್ಸೂಚಿಯಾಗುತ್ತದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜೀವನದ ಮೌಲ್ಯಗಳು, ಗುಣಮಟ್ಟದ ಶಿಕ್ಷಣ, ವೈಜ್ಞಾನಿಕ ಚಿಂತನೆ ಹಾಗೂ ಜೀವನದ ಮೌಲ್ಯಗಳ ಕುರಿತು ಮಾರ್ಗದರ್ಶನ ನೀಡಬೇಕು ಎಂದರು. ಕಲ್ಯಾಣ ಕರ್ನಾಟಕದ SSLC ಫಲಿತಾಂಶ ತೃಪ್ತಿದಾಯಕ ಹೊಂದಿಲ್ಲ. ಇದನ್ನು ಉತ್ತಮಗೊಳಿಸುವುದಕ್ಕೆ ನೀವು 10 ವರ್ಷದ ಯೋಜನೆಯ ರೂಪಿಸುವ ಮೂಲಕ SSLC ಫಲಿತಾಂಶದಲ್ಲಿ ಕಲ್ಯಾಣ ಕರ್ನಾಟಕ ಭಾಗವು ರಾಜ್ಯದ ಅತ್ಯುತ್ತಮ 10 ಜಿಲ್ಲೆಗಳಲ್ಲಿ ನಾವು ಬರಲು ಸಾಧ್ಯ. ಆ ರೀತಿಯಾಗಿ ಯೋಜನೆ ರೂಪಿಸಿ ಕೆಲಸ ನಿರ್ವಹಿಸಬೇಕೆಂದು ಕರೆ ನೀಡಿದರು. ನಿಮಗೆ ಪ್ರತಿದಿನ ಬೆರಳಿಟ್ಟು ಗೈಡ್ ಮಾಡೋರು ಯಾರು ಸಿಗಲ್ಲ ಪ್ರತಿದಿನ ಸ್ಕೂಲ್ನಲ್ಲಿ. ಸೊ ಆ ಒಂದು ಪಕ್ಷದಲ್ಲಿ ನನ್ನ ಒಂದು ಸಣ್ಣ ಏನು ಸಜೆಷನ್, ಎಕ್ಸ್ಪೀರಿಯನ್ಸ್ ಮೇಲೆ ಸಜೆಷನ್ ಹೇಳೋದಂದ್ರೆ, ನಿಮ್ಮನ್ನು ಪ್ರತಿದಿನ 2 ಅಂಶಗಳು ಯಾವಾಗಲೂ ಗೈಡ್ ಮಾಡ್ತಾರೆ ಸರ್ಕಾರಿ ನೌಕರರು ಎಸ್ಪೆಷಲಿ. 2 ಅಂಶಗಳು ಯಾವಾಗಲೂ ನಿಮ್ಮ 2 ಸೈಡ್ ಇರುತ್ತೆ. ಒಂದು ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಅಂದರೆ ನೀವೀಗ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ 1983 ಅದರಡಿಯಲ್ಲಿ ಆಯ್ಕೆ ಆಗಿರ್ತೀರಿ. ಆ್ಯಂಡ್ ನಾಳೆ ದಿನ ನಿಮಗೆ ಅನ್ವಯವಾಗುವಂಥ ರೂಲ್ಸ್ ಏನು, ಕರ್ನಾಟಕ ಸಿವಿಲ್ ಸರ್ವಿಸಸ್ ರೂಲ್ಸ್ ಅನ್ವಯ ಆಗುತ್ತೆ. CCA ರೂಲ್ಸ್, ಡಿಸಿಪ್ಲಿನರಿ ಆ್ಯಕ್ಷನ್ ವಿಚಾರವಾಗಿ ಹೇಗೆ ಯಾವ ರೀತಿ ಡಿಸಿಪ್ಲಿನರ್ ಆಗಿರಬೇಕು ಅಂತ ಗೈಡ್ ಮಾಡುವಂಥ ರೂಲ್ಸ್ ಅಪ್ಲೈ ಆಗ್ತದೆ. ಸೊ ಇವೆಲ್ಲ ಸಂವಿಧಾನದಿಂದಲೇ ಬಂದಿರುವಂತಹ ಏನು ಕಾಯ್ದೆ ಕಾನೂನುಗಳು. ಸೊ ಈ ಒಂದು ಚೌಕಟ್ಟಿನಲ್ಲಿ ನಾಳೆ ದಿನ ಕೆಲಸ ಮಾಡ್ತಾ ಹೋಗ್ತೀರಾ. ಸೊ ನಿಮಗೆ ಯಾವತ್ತೇ ಡೌಟ್ ಇದ್ರೂ ನಿಮ್ಮನ್ನ ಕಾಪಾಡೋದು, ನಿಮ್ಮನ್ನ ಗೈಡ್ ಮಾಡೋದು ಕಾನ್ಸ್ಟಿಟ್ಯೂಷನ್. ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮಾತು ಅಂತಿಮವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲಿ ಬೋಧಿಸುವಂತ ನೀವು ಸಮುದಾಯ ಮತ್ತು ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುವ ಮೂಲಕ, ಸಮಾಜ ಮತ್ತು ವಿದ್ಯಾರ್ಥಿಗಳೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಏರ್ಪಡಿಸುವ ಮೂಲಕ ಉತ್ತಮ ಸಮಾಜ ನಿರ್ಮಿಸಬೇಕು. ಈಗಾಗಲೇ ಜಿಲ್ಲೆಯಲ್ಲಿ 64 ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗ್ರಂಥಾಲಯಗಳನ್ನು ನೀಡಿದ್ದು, ವಿದ್ಯಾರ್ಥಿಗಳು ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಗೌರವದ ಸನ್ಮಾನವನ್ನು ಸ್ವೀಕರಿಸಿದ ಅದೇ ರೀತಿ ಈ ಕಾರ್ಯಕ್ರಮ ಹಾಗೆ ನಮ್ಮ ಸರ್ಕಾರ ನಮಗೆ ಆದೇಶ ಕೊಟ್ಟಿರೋ ಹಾಗೆ ಇಲ್ಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ನವರು ನಿಮ್ಮೆಲ್ಲರಿಗೂ ಇಲ್ಲಿ ನೂತನವಾಗಿ ನೀವು ಇದು ಮಾಡಿರುವಂತಹ ಎಲ್ಲ ಶಿಕ್ಷಕರಿಗೆ ಒಂದು ಕಾರ್ಯಾಗಾರವನ್ನು ಆಯೋಜಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ಕಾರ್ಯಾಗಾರದಲ್ಲಿ ನೀವು ಭಾಗವಹಿಸುವಂಥದ್ದು ಬಹಳ ಸೀರಿಯಸ್ ಆಗಿ ಆ್ಯಂಡ್ ಇದರ ಮಹತ್ವವನ್ನು ನೀವು ಅರಿತು ಈ ಕಾರ್ಯಾಗಾರದಲ್ಲಿ ಭಾಗವಹಿಸ್ತೀರಾ. ಆ್ಯಂಡ್ ಇಲ್ಲಿ ಏನು ನಿಮಗೆ ತಿಳಿ ಹೇಳ್ತಾರೆ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಟೀಚರ್ ಆಗಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅನ್ನುವಂಥದ್ದನ್ನು ಅದನ್ನು ಮನಗಣ್ತೀರಾ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಿಮ್ಮ ಇಲ್ಲಿ ಇರುವಂಥದ್ದು ನನಗೆ ಇವಾಗ ಹೇಳಿರುವಂಥದ್ದು ಸುಮಾರು 700 ಹೊಸ ಶಿಕ್ಷಕರು ಆಯ್ಕೆಯಾಗಿ ಇಲ್ಲಿ ಬಂದಿರುವಂಥದ್ದು ಅಂತ. ಸೊ ಈ 700 ಶಿಕ್ಷಕರಲ್ಲಿ ನೀವು ಏನಿಲ್ಲ ಅಂತ ಹೇಳಿದ್ರು ಅದನ್ನು ಆವರೇಜ್ ಪ್ರತಿ ವರ್ಷಕ್ಕೆ 100 ಜನಕ್ಕೆ ನೀವು ಇಂಪ್ಯಾಕ್ಟ್ ಮಾಡ್ತೀರಾ. ಅಂದರೆ 100 ಜನ ಮಕ್ಕಳಿಗೆ ಒಬ್ಬೊಬ್ಬರು ಒಬ್ಬೊಬ್ಬ ಶಿಕ್ಷಕನು 100 ಜನ ಮಕ್ಕಳಿಗೆ ನೀವು ಅವರ ಜೀವನದಲ್ಲಿ ಮುಂದೆ ಹೇಗೆ ಅವರು ಬಾಳನ್ನ ಕಟ್ಕೊಂತಾರೆ, ಅವರ ಎಥಿಕ್ಸ್ ಏನಿರ್ತದೆ, ಮಾರಲ್ಸ್ ಏನಿರ್ತದೆ, ಅವರು ಕಷ್ಟಪಟ್ಟು ಮುಂದೆ ಬರಬೇಕು, ಹೇಗೆ ಜೀವನದಲ್ಲಿ ನಾವು ನಮ್ಮ ಜೀವನ ಸಾಗಿಸ್ಬೇಕು ಅನ್ನೋವಂತಹ ಎಲ್ಲ ಐಡಿಯಾಗಳು ಏನು ಬರ್ತವೆ ಅದು ಮನೆಯಲ್ಲಿ ಬರುವಂಥದ್ದಕ್ಕಿಂತ ಟೀಚರ್ಸ್ಗಳಿಂದ ಇನ್ಫ್ಲುಯೆನ್ಸ್ ಆಗುವಂಥದ್ದು ಬಹಳ ಇರ್ತದೆ.
ಅಧ್ಯಕ್ಷತೆ ವಹಿಸಿದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್ ಮಾತನಾಡಿ, ಶಿಕ್ಷಣ ಇಲಾಖೆ ಎಲ್ಲಾ ಇಲಾಖೆಗಳು ತಾಯಿ ಬೇರು ಆಗಿದ್ದು ವಿದ್ಯಾರ್ಥಿಗಳ ಜೊತೆಗೆ ಉತ್ತಮ ಸಂಬಂಧ ಹೊಂದುವುದರ ಜೊತೆಗೆ ನೀವು ಸರಿಯಾದ ರೀತಿಯಲ್ಲಿ ಪಾಠ ಬೋಧನೆ ಮಾಡುವುದರ ಮೂಲಕ ನಿಮ್ಮ ಆರೋಗ್ಯ ಹಾಗೂ ಕುಟುಂಬದ ಆರೋಗ್ಯ ಕಾಪಾಡಿಕೊಳ್ಳುವುದರ ಜೊತೆಗೆ ಉತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬೇಕೆಂದರು. ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿಗೆ ನಮ್ಮ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಕನಿಷ್ಠ 15ನೇ ಸ್ಥಾನಕ್ಕೆ ಬರಬೇಕು ಅಂತೇಳಿ ಹೇಳಿದ. ಇದನ್ನ ನೀವು ಮನಗಾನ ಮಾಡ್ತೀನಿ, ತಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ನಾನು ವಿಶೇಷವಾಗಿ ಎರಡು ಸಮಾನಗಳಿಸಬೇಕು ಹೋದಾಗ ಹೇಳಿದ್ದೇನೆ ಅಂತಾರೆ. ನನ್ನ 30 ವರ್ಷದ ಸೇವಾವಧಿಯಲ್ಲಿ ಸಂವಿಧಾನದ 371ನೇ ಜೆ ಪ್ರಕಾರ ನೇಮಕಾತಿ ಆಗಿರ್ತಕ್ಕಂಥದ್ದು ಇತಿಹಾಸ. ನಿಮ್ಮನ್ನು ನೇಮಕಾತಿ ಮಾಡಿಕೊಂಡಂಥ ಸರ್ಕಾರ ನಿಮ್ಮನ್ನು ನಿರೀಕ್ಷೆ ಮಾಡ್ತದೆ ಅಂತಂದ್ರೆ ಇಲ್ಲಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಏನಾಗ್ತದೆ ಅನ್ನೋದ್ರ ಬಗ್ಗೆ ಸರ್ಕಾರ ಪರ್ಫಾರ್ಮೆನ್ಸ್ ಅಡಿಟನ್ನು ಖಂಡಿತವಾಗಿ ಮಾಡ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಶಾಲೆಯಲ್ಲಿ ಹೊರಗುಡ್ತಕ್ಕಂಥ ಮಕ್ಕಳನ್ನ ಮೇನ್ ಸ್ಟ್ರೀಮಿಗೆ ತರಬೇಕು, ಮುಖ್ಯವಾಹಿನಿಗೆ ತರಬೇಕು. ಬಂದಂಥ ಮಕ್ಕಳಿಗೆ ಕಲಿಕೆಯ ಕನಿಷ್ಠ ಮಟ್ಟ ಅಂತ ನಾವು 1998-99 ಗಗಮ್ ಅಂತ ಕರಿತಿದ್ದೇವೆ. ಅದು ಕಲಿಕೆಯ ಕನಿಷ್ಠ ಮಟ್ಟ ಅಂತ ಕರಿತಿದ್ವಿ, ಅಂದ್ರೆ MLL ಅಂತ ಹೇಳಿ ಆ ಈ ಅದರ ಅರ್ಥದಲ್ಲಿ ನಾವು ನೆಲ್ಲಿ ಕಲಿಯನ್ನು ಮಾಡ್ತಾ ಇದ್ದೇವೆ. ಆ ಬಂದಂಥ ಮಕ್ಕಳಿಗೆ ಏನೋ ರಗಸದ ಜಮಗುಣ ಪೈವಟ ಚಲ ಸೈವಕ್ಕೆ ಏನದವಲ್ಲ ಅವುಗಳನ್ನ ಖಂಡಿತವಾಗಿ ಕಲಿಸಿದ್ರೆ SSLCಯಲ್ಲಿ ಮಗು ಖಂಡಿತವಾಗಿ 28 ಅಂಕಗಳನ್ನಾಗಲಿ ಅಥವಾ 35 ಅಂಕಗಳನ್ನಾಗಲಿ ಅಥವಾ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲಿರ್ತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಆ ಮಾಡ ಚೇಂಜ್ ಅನ್ನ ನೋಡಿಬಿಟ್ಟು ಮತ್ತೆ ಅಷ್ಟೇ ಅಲ್ಲ, ಕಾಲೇಜ್ ಬಳಿ ಬಹಳ ದೂರದಿಂದ ಬರ್ತೀವಿ. ಈಗ ಬರೀ ವಾತಾವರಣ ಯಾವ ಅಂದ್ರೆ ನಮ್ಮಲ್ಲಿ ಮತ್ತು ಏನೇ ಮಾತಾಡಲಿ ವೇದಿಕೆ ಮೇಲೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ ರಾಜ್ಯ ಉಪಾಧ್ಯಕ್ಷ ಶುಭಂಕರ್ ಚಕ್ರವರ್ತಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಾಲಾ ಮತ್ತು ಗ್ರಾಮ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಎಂಬ ವಿಷಯವನ್ನು ಕೋಟ್ರೇಶ್ ಶಿಕ್ಷಕರು ಮಂಡಿಸಿದರು. ಶಾಲಾ ಕಟ್ಟಿದ ಅನುಭವ ವಿಷಯವನ್ನು ಶಿಕ್ಷಕ ಚಂದ್ರು YA ಮಂಡಿಸಿದರು. ಶಾಲಾ ಕಟ್ಟುವಲ್ಲಿ ಶಿಕ್ಷಕರ ಪ್ರಯಾಣದ ವಿಷಯವನ್ನು ಮುಖ್ಯ ಗುರುಗಳು ಸಾವಿತ್ರಿ ಮಂಡಿಸಿದರು. ಗ್ರಂಥಾಲಯ ನಿರ್ವಹಣೆ ಬಗ್ಗೆ ಶಿಕ್ಷಕಿ ಮಂಜುಳಾ, ಶಾಲಾ ಕಟ್ಟುವಲ್ಲಿ ಪಾತ್ರ ಹಾಗೂ ಸಮುದಾಯದೊಳ ಇವರ ಒಡನಾಟ ವಿಷಯವನ್ನು ಶಿಕ್ಷಕ ಗಫೂರ್, KCSR ನಿಯಮಾವಳಿಗಳ ವಿಷಯದ ಬಗ್ಗೆ ಡಯಟ್ ಹಿರಿಯ ಉಪನ್ಯಾಸಕ ಮಲ್ಲಿಕಾರ್ಜುನ್ ಮಂಡಿಸಿದರು. ಇಲಾಖೆ ಮುಖ್ಯಸ್ಥರು ಹಾಗೂ ಶಿಕ್ಷಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಉಪನಿರ್ದೇಶಕರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ DYPC ಇಂದಿರಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮಣಿ, ರಾಯಚೂರು ಕ್ಷೇತ್ರದ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ, ಶಿಕ್ಷಕರ ಸಂಘದ ಚಂದ್ರಶೇಖರ್ ರೆಡ್ಡಿ, ಮಲ್ಲೇಶ್ ನಾಯಕ್, ಮಹಂತೇಶ್ ಬಿರಾದರ್, ವೀರಭದ್ರಪ್ಪ, ಆನಂದ್ ಕುಮಾರ್ ಹಾಗೂ BGVS ಜಿಲ್ಲಾ ಸಂಚಾಲಕ ಸೈಯದ್ ಅಫಜುಲ್ಲಾ ಭಾಗವಹಿಸಿದ್ದರು. ತ್ರಿಪದಿ ಕವಿ ಸರ್ವಜ್ಞ ಜಯಂತಿಯನ್ನು ಜಿಲ್ಲಾಡಳಿತ